ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಅಲ್ಪಸಂಖ್ಯಾತರ ವರ್ಗದ ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ, ಸವಲತ್ತುಗಳು ಪ್ರಭಾವಿಗಳ ಪಾಲಾಗುತ್ತಿದೆ ಎಂದು ಸಂಘಸಂಸ್ಥೆ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಪಸಂಖ್ಯಾತ ವರ್ಗದ ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ವಿತರಣೆಯಾಗುತ್ತಿಲ್ಲ. ಶಾಸಕರ ಶಿಫಾರಸು ಪಡೆದವರು ಹೆಚ್ಚು ಸೌಕರ್ಯ ಪಡೆಯುತ್ತಾರೆ, ಅರ್ಹ ಫಲಾನುಭವಿಗಳು ನಿರ್ಲಕ್ಷಿತರಾಗಿದ್ದಾರೆ. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಸೀರ್ ಅಹಮದ್ ಅಧ್ಯಕ್ಷತೆಯಲ್ಲಿ ತುಮಕೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಅಲ್ಪಸಂಖ್ಯಾತ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಕೇಳಿಬಂದ ಆರೋಪಗಳಿವು. ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಸರ್ಕಾರದ ಸೇವೆ ಪಡೆಯಲು ಯಾವುದೇ ಇಲಾಖೆಯಲ್ಲಿ ಸುಲಭವಾಗಿ ಸಾಧ್ಯವಿಲ್ಲ. ಶಾಸಕರ ಶಿಫಾರಸು ಮಧ್ಯವರ್ತಿಗಳ ಆಣತಿಯಂತೆ ಎಲ್ಲೆಡೆ ನಡೆಯುತ್ತಿದೆ. ಹೀಗಾಗಿ ಯಾರದೇ ಬೆಂಬಲವಿಲ್ಲದ ಬಡ ಅಲ್ಪಸಂಖ್ಯಾತರರು ಸಂಬಂಧಿಸಿದ ಇಲಾಖೆಗಳಿಂದ ಸರ್ಕಾರದ ಸೌಲಭ್ಯ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಹಲವು ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಕಚೇರಿಯಲ್ಲಿ ಲಂಚ ನೀಡದೆ ಮಧ್ಯವರ್ತಿಗಳ ಮೂಲಕ ಹೋಗದೆ ಯಾವುದೇ ಕೆಲಸ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಶಿಫಾರಸಿಲ್ಲದ ಅರ್ಜಿ ಅಹವಾಲುಗಳನ್ನು ಅಧಿಕಾರಿಗಳು ಕಣ್ಣೆತ್ತಿಯೂ ನೋಡುವುದಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆಂದೇ ಸರ್ಕಾರ ನೀಡಿದ ಕೋಟ್ಯಾಂತರ ರೂಪಾಯಿ ಅನುದಾನ ಪ್ರಭಾವಿಗಳ ಪಾಲಾಗುತ್ತಿದೆ ಹೊರತು ಅರ್ಹರಿಗೆ ಸಿಗುತ್ತಿಲ್ಲ. ಕಚೇರಿಗಳಲ್ಲಿ ಇಂತಹ ತಾರತಮ್ಯ ಸರಿಪಡಿಸಿ ಎಂದು ಹಲವರು ಅಧ್ಯಕ್ಷರನ್ನ ಒತ್ತಾಯಿಸಿದರು. ಮುಸ್ಲಿಮರು, ಕ್ರೈಸ್ತರು, ಜೈನರು, ಸಿಖ್ ಮತ್ತಿತರ ಸಮುದಾಯ ಒಳಗೊಂಡ ಅಲ್ಪಸಂಖ್ಯಾತ ವರ್ಗದಲ್ಲಿ ಸರ್ಕಾರದ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ. ಅಧಿಕಾರದಲ್ಲಿರುವ ಪ್ರಭಾವ ಇರುವ ಹೆಚ್ಚಿನ ಜನಸಂಖ್ಯೆ ಇರುವ ಸಮುದಾಯದವರು ಹೆಚ್ಚಿನ ಅನುಕೂಲ ಪಡೆಯುತ್ತಿದ್ದಾರೆ. ಸಣ್ಣಪುಟ್ಟ ಸಮುದಾಯಗಳು ಇಲ್ಲೂ ಕಡೆಗಣನೆಗೆ ಒಳಗಾಗಿದೆ. ಅಲ್ಪಸಂಖ್ಯಾತರ ಇಲಾಖೆಯ ಅನುದಾನ ಸೌಲಭ್ಯಗಳು ಆಯಾ ಸಮುದಾಯದ ಜನಸಂಖ್ಯೆಗೆ ಪೂರಕವಾಗಿ ಹಂಚಿಕೆ ಆಗಬೇಕು ಎಂದು ಒತ್ತಾಯಿಸಿದರು. ನಗರ, ಹಳ್ಳಿ ಸೇರಿದಂತೆ ಅಲ್ಪಸಂಖ್ಯಾತರಿಗೆ ಸ್ಮಶಾನ ಜಾಗದ ಕೊರತೆ ಇದೆ ಎಂಬುದು ಎಲ್ಲಾ ಸಮುದಾಯದವರ ಪ್ರಮುಖವಾದ ಸಮಸ್ಯೆ ಹೇಳಿಕೊಂಡರು. ಇರುವ ಸ್ಮಶಾನ ಜಾಗ ಕೆಲವೆಡೆ ಒತ್ತುವರಿಯಾಗಿದೆ, ತಡೆಯಲು ಕಾಂಪೌಂಡ್ ನಿರ್ಮಿಸಿಕೊಡಬೇಕೆಂದು ಕೆಲ ಸಂಘಟನೆ ಮುಖಂಡರು ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿದರು. ಟುಡಾ ಮಾಜಿ ಅಧ್ಯಕ್ಷ ಸುಲ್ತಾನ್ ಅಹಮದ್ ಮಾತನಾಡಿ, ಉರ್ದು ಶಾಲೆಗಳಲ್ಲಿ ಕನಿಷ್ಠ ಸೌಕರ್ಯಗಳಿಲ್ಲ, ಹಲವೆಡೆ ಶಿಕ್ಷಕರಿಲ್ಲ, ಕಟ್ಟಡ, ಶಾಲಾ ಮೈದಾನಗಳಿಲ್ಲ. ಶ್ರೀಮಂತರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸುತ್ತಾರೆ, ಬಡವರು ಸರ್ಕಾರಿ ಶಾಲೆ ಅವಲಂಬಿಸಿರುತ್ತಾರೆ. ಉರ್ದು ಶಾಲೆಗಳನ್ನು ಹೀಗೆ ನಿರ್ಲಕ್ಷಿಸಿದರೆ ಪೋಷಕರು ಮಕ್ಕಳನ್ನು ಶಾಲೆ ಬಿಡಿಸುತ್ತಾರೆ. ಈ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಎಂದರು. ಬಡವರು ಸಾಹುಕಾರರ ತಗೊಂಡು ಕಾನ್ವೆಂಟ್ ಸೇರ್ತಾರೆ, ಬೇರೆ ಸ್ಕೂಲ್ ಸೇರ್ತಾರೆ, ಬಡ ಮಕ್ಕಳಲ್ಲಿ ಹೋಗ್ಬೇಕು. ಆ ಬಡ ಮಕ್ಕಳ ಸ್ಥಿತಿ ಏನೈತೆ ನಮ್ಮ ಜಿಲ್ಲೆಯಲ್ಲಿ? ಸುಮಾರು ಬೇಕಷ್ಟು ಮಕ್ಕಳು ಇವತ್ತು ಒಳ್ಳೆ ಶಾಲೆಗಳನ್ನು ಕೂಡಿ ಹೋಗ್ತಾರೆ. ದಯವಿಟ್ಟು ನಾನು ಇಲಾಖೆ ಕೇಳ್ಕೊಳ್ಳೋದ್ರೆ ಜಾಸ್ತಿ ತಮ್ಮ ಗಂಧನ ಇಲ್ಲ ಮಾಡ್ತಿದ್ರೆ ನಾನು ಒಪ್ಕೊಂತೀನಿ. ನಾನು ಇಲ್ಲಿ ಕಾನ್ವೆಂಟ್ ಮಾಡ್ತಲ್ಲ, ಆದ್ರೆ ಸ್ಕೂಲ್ಸ್ ಬಗ್ಗೆ ನೀವು ಜಾಸ್ತಿ ಗಮನ ಹಾಕಿ, ಒಂದು ಸಪರೇಟ್ ಕಮಿಟಿ ರಚನೆ ಮಾಡಿ, ಬರೋ ಟೂ ಸ್ಕೂಲ್ಸ್ ಮಾತ್ರ ಎಲ್ಲ ಹೋಗಿ ಎಲ್ಲ ತಾಲೂಕು ಜಿಲ್ಲಾ ವೈದ್ಯ ಹೋಗಿ ಹೋಗಿ ಆ ಸ್ಕೂಲ್ ಸ್ಥಿತಿ ನೋಡಿ, ಎಷ್ಟು ದೂರ ಇದೆ, ಏನ್ ಎಮ್ಯುನಿಟೀಸ್ ಇದ್ದೀರಿ, ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಕಂಪ್ಯೂಟರ್ಸೇಷನ್ ಆಗಿದೆ, ಕಾಲದಲ್ಲಿ ಮಕ್ಕಳ ಅಟೆಂಡೆನ್ಸ್ ಇದೆ, ಅಲ್ಲಿ ಶಾಲೆಯಲ್ಲಿ ಏನೇನು ಯಾರ್ಯಾರು ಓದಿಸ್ತಿದ್ದಾರೆ, ದಯವಿಟ್ಟು ಗಮನಿಸ್ಬೇಕಂತ ಹೇಳ್ಬೇಕು. ಎರಡನೇದು ಹಾಸ್ಟೆಲ್ಸ್. ಈಗ ನಿಮ್ಗೆ ನೋಡಂಗೆ ಸಾಕಷ್ಟು ಮಕ್ಕಳ ಬರಬೇಕಂತ. ಕುಣಿಗಲ್ ತಾಲೂಕು ಕಗ್ಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀರಾಜ್ ಪಾಷಾ ಅಲ್ಪಸಂಖ್ಯಾತರಿಗೆ ಎಲ್ಲಾ ಗ್ರಾಮಗಳಲ್ಲೂ ಸ್ಮಶಾನ ಜಾಗ ಮೀಸಲಿಡಬೇಕು ಎಂದರು. 1 ಎಕರೆ ಜಮೀನು ಇರುವ ಅಲ್ಪಸಂಖ್ಯಾತರಿಗೂ ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ನೀಡಬೇಕು ಎಂದು ಕೋರಿದರು. ತುಮಕೂರಿನಲ್ಲಿ ಸಿಖ್ ಸಮುದಾಯದವರು ಗುರುದ್ವಾರ ನಿರ್ಮಿಸಲು ಜಮೀನು ನೀಡಿ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯದ ಅನುಕೂಲ ಮಾಡಿಕೊಡಿ ಎಂದು ಸಿಖ್ ಮುಖಂಡರೊಬ್ಬರು ಮನವಿ ಮಾಡಿದರು. ಶಿರಾದ ಪಾದ್ರಿಯೊಬ್ಬರು ತಮ್ಮ ಸಮುದಾಯದ ಸ್ಮಶಾನದ ಸಮಸ್ಯೆ ವಿವರಿಸಿದರು. ಕ್ರೈಸ್ತರಿಗಾಗಿ ಜಿಲ್ಲಾಧಿಕಾರಿಗಳು ಸ್ಮಶಾನ ಜಾಗವಾಗಿ 22 ಕುಂಟೆ ಜಾಗ ನೀಡಿದರೂ ಇತರೆ ಸಮುದಾಯದವರು ಜಾಗ ತಮ್ಮದೆಂದು ತಕರಾರು ತೆಗೆದರು. ಈ ಸಂಬಂಧ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯ ಆದೇಶ ನೀಡಿ ಜಮೀನು ಅಳತೆ ಮಾಡಿ ಕ್ರೈಸ್ತ ಸಮುದಾಯಕ್ಕೆ ಜಾಗ ನಿಗದಿ ಮಾಡಿಕೊಡಿ ಎಂದು ಜಿಲ್ಲಾಡಳಿತಕ್ಕೆ ಆದೇಶಿಸಿತು. ಆದರೆ ಈವರೆಗೂ ಅದು ಸಾಧ್ಯವಾಗಿಲ್ಲ. ಕ್ರೈಸ್ತರು ಮೃತಪಟ್ಟರು, ಸ್ಮಶಾನದಲ್ಲಿ ಸಂಸ್ಕಾರ ಮಾಡಲು ತಹಸೀಲ್ದಾರ್ ಅನುಮತಿ, ಪೊಲೀಸರ ರಕ್ಷಣೆ ಪಡೆಯುವ ಪರಿಸ್ಥಿತಿ ಇದೆ, ಇದನ್ನು ಬಗೆಹರಿಸಿಕೊಡಿ ಎಂದರು.
ಮುಸಲ್ಮಾನರಿಗೆ ಹಜ್ ಯಾತ್ರೆಗೆ ನೀಡುವಂತೆ ಕ್ರೈಸ್ತರಿಗೆ ಹೋಳಿ ಲಂಡನ್ಗೆ ಹೋಗಿ ಬರಲು ಸರ್ಕಾರ ಧನ ಸಹಾಯ ಮಾಡಬೇಕು ಎಂದು ಪಾದ್ರಿ ಕೋರಿದ್ರು. ತುಮಕೂರಿನ ಬಾಲಭವನದಲ್ಲಿ ಕನ್ನಡ ರಾಜ್ಯೋತ್ಸವ ನಡೆಯಿತು. ಕಾರ್ಯಕ್ರಮದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಪ್ರದರ್ಶಿಸುವ ಮೂಲಕ ಉತ್ತಮ ಸಾಧನೆ ಮಾಡಬೇಕು. ಪೋಷಕರು ಶಿಕ್ಷಕರು ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಜಿಲ್ಲಾ ಬಾಲಭವನ ಸಂಘದ ಕಾರ್ಯದರ್ಶಿ ಎಚ್ಎಸ್ ಪರಮೇಶ್ವರಪ್ಪ ತಿಳಿಸಿದರು. ತುಮಕೂರಿನ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಬಾಲಭವನ ಮಕ್ಕಳ ಕಲೆ ಪ್ರತಿಭೆ ಗುರುತಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದರ ಪ್ರಯೋಜನವನ್ನ ಎಲ್ಲರೂ ಪಡೆಯಬೇಕು ಎಂದರು. ಈಗಾಗಲೇ ಅಸಾಧಾರಣ ಪ್ರತಿಭೆ ಹೊಂದಿರುವ 14 ಮಕ್ಕಳನ್ನ ಗುರುತಿಸಿ 10,000 ನಗದು ಬಹುಮಾನ ನೀಡಲಾಗುತ್ತಿದೆ. ಮುಂದೆಯೂ ಮಕ್ಕಳ ಪ್ರತಿಭೆ ಪ್ರೋತ್ಸಾಹ ನಿಟ್ಟನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ತುಮಕೂರಿನ ಪೋಷಕರು, ತುಮಕೂರಿನ ಎಲ್ಲ ಶಾಲೆಗಳ ಮುಖ್ಯಸ್ಥರು, ಶಿಕ್ಷಕರು, ನಾವೇನು ಬಾಲಭವನ ಜಿಲ್ಲಾ ಬಾಲಭವನ ವತಿಯಿಂದ ನಾವೇನು ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಖಂಡಿತ ನಾವು ಒಂದು ವಾರದಿಂದ ಇದನ್ನು ಶುರು ಮಾಡಿದ್ದೇವೆ. ತಾವು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿದ್ರೆ ಇನ್ನು ಮುಂದಾದರೂ ಕೂಡ ಕಾರ್ಯಕ್ರಮಗಳನ್ನು ನಾವು ಮಾಡಿದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು, ಶಿಕ್ಷಕರು ಮಕ್ಕಳನ್ನ ಕರ್ಕೊಂಡ್ಬಂದು ಈ ಆಡಿಟೋರಿಯಂನ ನೀವು ಉಪಯೋಗಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡಿ ಮತ್ತೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ. ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ರಂಗೋಲಿ ಸ್ಪರ್ಧೆ, ವೇಷಭೂಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸ್ಪರ್ಧಾ ವಿಜೇತರಿಗೆ ಬಹುಮಾನ ನೀಡಲಾಯಿತು. ಬಾಲಭವನ ಸಂಘದ ಸದಸ್ಯ ಎಂ ಬಸವಯ್ಯ, ಕೆ ನಾಗಪ್ಪ, ಡಿ ಬಸವರಾಜು, ವಾಸಂತಿ ಉಪ್ಪಾರ್ ಇತರರು ಉಪಸ್ಥಿತರಿದ್ದರು. ಸಂವಿಧಾನದ ಬಗ್ಗೆ ಪೇಜಾವರ ಶ್ರೀಗಳು ನೀಡಿದ ಹೇಳಿಕೆ ಖಂಡಿಸಿ ತುಮಕೂರಿನಲ್ಲಿ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಕ್ಷಮೆ ಕೇಳಲು ಒತ್ತಾಯಿಸಿದವು. ಉಡುಪಿಯ ಪೇಜಾವರ ಶ್ರೀಗಳು ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿರುವುದು ತರವಲ್ಲ, ಕೂಡಲೇ ಅವರು ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ನಗರದ ಟೌನ್ಹಾಲ್ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಪೇಜಾವರ ಶ್ರೀಗಳ ವಿರುದ್ದ ಧಿಕ್ಕಾರ ಕೂಗಿದರು. ಈ ವೇಳೆ ಮುಖಂಡ ಪಿ ರಾಮಯ್ಯ ಮಾತನಾಡಿ, ಪೇಜಾವರ ಶ್ರೀಗಳು ಭಾರತದ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಮಾತನಾಡಿ ಇಡೀ ದೇಶಕ್ಕೆ ಅವಮಾನ ಮಾಡಿದ್ದಾರೆ. ಪೇಜಾವರರು ಈ ರೀತಿ ಹೇಳಿಕೆ ನೀಡುತ್ತಾರೆ ಎಂದು ತಿಳಿದುಕೊಂಡಿರಲಿಲ್ಲ. ತಮ್ಮ ಜವಾಬ್ದಾರಿ ಮರೆತು ಈ ರೀತಿ ಹೇಳಿಕೆ ನೀಡಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು. ನಾಡಿಗೆ ಉತ್ತಮ ವಿಚಾರಗಳನ್ನು ತಿಳಿಸುತ್ತಾ ಜನರನ್ನ ಸನ್ಮಾರ್ಗದಲ್ಲಿ ನಡೆಸುವುದು ಸ್ವಾಮೀಜಿಗಳ ಕಾರ್ಯ. ಆದರೆ ಪೇಜಾವರ ಶ್ರೀಗಳು ಸಮಾಜದ ದಿಕ್ಕು ತಪ್ಪಿಸುವ ರೀತಿ ಹೇಳಿಕೆ ನೀಡಿದ್ದಾರೆ. ದಲಿತರಿಗೆ ಅವಮಾನವಾಗುವ ರೀತಿ ಧರ್ಮ ಸಂಸತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಧರ್ಮ ಸಂಸತ್ ಸಭೆ ಸಮ್ಮೇಳನ ನಡೆದ ಸಂದರ್ಭದಲ್ಲಿ ಏನು ಪೇಜಾವರ ಶ್ರೀಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ಒಬ್ಬರೇ ಬರ್ತಿಲ್ಲ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಮತ್ತು ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ್ದಾರೆ ಮತ್ತು ಬಹುಸಂಖ್ಯಾತರು ಇರ್ತಕ್ಕಂಥ ಈ ದೇಶದಲ್ಲಿ ಸಂವಿಧಾನದ ಬಗ್ಗೆ ಗೌರವ ಇಕ್ಕಿರ್ತಕ್ಕಂಥ ಜನಕ್ಕೆ ಅಪಮಾನ ಮಾಡ್ಯಾರ. ಹಂಗಾಗಿ ನಾನು ಈ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳ ಬಗ್ಗೆ ನಾನು ಕೇಳದೇನಂತದ ಪೇಜಾವರ ಶ್ರೀಗಳು ಕೆಲವು ವಿಚಾರದಲ್ಲಿ ದಲಿತರ ಮನೆಗೆ ಬಂದು ಊಟ ಮಾಡಿ ದಲಿತರ ಪಾದ ಪೂಜೆ ಮಾಡಿರ್ತಕ್ಕಂಥ ನಾನು ಅವರಿಗೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ಸಂದರ್ಭದಲ್ಲಿ ನಾನು ಹೇಳೋದಂತಂದ್ರೆ ದಲಿತರ ಬಗ್ಗೆ ದಲಿತ ಈ ದೇಶದಲ್ಲಿ ಅಸ್ಪೃಶ್ಯತೆ ನಡೀತಾ ಇದೆ ಮತ್ತು ದೇವಸ್ಥಾನದ ಒಳಗಡೆಗೆ ಬಿಡ್ತಾ ಇಲ್ಲ. ಮುಖಂಡರಾದ ಜಯಣ್ಣ, ದಯಾನಂದ್ ಕುಮಾರ್, ಕೃಷ್ಣಮೂರ್ತಿ, ರಾಜಣ್ಣ ಇತರರು ಉಪಸ್ಥಿತರಿದ್ದರು. ಇಂದಿರಾ ಗಾಂಧಿಯವರು ದೇಶದ ಅಖಂಡತೆ ಭದ್ರತೆಗಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದವರು ಎಂದು ಕಾಂಗ್ರೆಸ್ ಮುಖಂಡ ಎಂವಿ ರಾಜಶೇಖರ್ ಹೇಳಿದರು. ಕೋಟಗಿರಿ ಕ್ಷೇತ್ರದ ಇಂದಿರಾ ಜ್ಯೋತಿ ಯಾತ್ರೆ ಉದ್ಘಾಟಿಸಿ ಮಾತನಾಡಿದರು. ಇಂದಿರಾ ಗಾಂಧಿಯವರು ದೇಶದ ಅಖಂಡತೆ ಮತ್ತು ಭದ್ರತೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಎಂದು ಹಿರಿಯ ಕಾಂಗ್ರೆಸ್ ಮುಖಂಡ ಎಂವಿ ರಾಜಶೇಖರ್ ಅಂತ ತಿಳಿಸಿದರು.
ತುಮಕೂರು ತಾಲೂಕು ಕೋರಾ ಹೋಬಳಿ ಚಿಕ್ಕತೊಟ್ಲು ಕೆರೆಯ ಅಟವಿ ಕ್ಷೇತ್ರದಲ್ಲಿ ಇಂದಿರಾ ಜ್ಯೋತಿ ಯಾತ್ರೆಯ ಅಂತಿಮ ದಿನದ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇಂದು ದೇಶದ ಅಖಂಡತೆ ಹಾಗೂ ಭದ್ರತೆಗೆ ಆತಂಕಕಾರಿ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದ ರಾಜಶೇಖರ್, ಮತೀಯ ಪಕ್ಷಗಳು ಜನರಲ್ಲಿ ಗೊಂದಲದ ಭಾವನೆ ಮೂಡಿಸುತ್ತಿದೆ ಎಂದರು. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಲು ಪರಮೇಶ್ವರ್ ಕೊಡುಗೆ ಅಪಾರ ಪ್ರಮಾಣದಲ್ಲಿದೆ ಎಂದು ಹೇಳಿದರು. ಪ್ರಧಾನಿಯಾಗಿ ಏನೆಲ್ಲ ಕೆಲಸ ಮಾಡಿದ್ರು ಅಂತ ತಮಗೆಲ್ಲ ತಿಳಿದರ ವಿಚಾರ. ಅವರನ್ನ ಉಕ್ಕಿನ ಮಹಿಳೆ ಅಂತೇಳಿ ಸಹ ಕರೀತದೆ, ಯಾಕೆಂದ್ರೆ ಅವರ ನಿರ್ಧಾರಗಳು ಅಷ್ಟು ಕಠಿಣವಾಗಿತ್ತು. ಯಾರಿಗೂ ಅವರು ಬೆಂಡಾದವರಲ್ಲ, ಅವ್ರು ಏನ್ ನಿರ್ಧಾರ ತಗೊಂತಿದ್ರು ಅದನ್ನು ಮಾಡೇ ತೀರ್ತಾ ಇದ್ರು. ಈ ದೇಶದ ಬಡತನ ಇದ್ದಾಗ 20 ಅಂಶಗಳ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು, ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದು, ದೀನದಲ್ಲಿದ್ದರು, ಬಡವರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗವರೆಲ್ಲರೂ ಸಹ ಅವರ ಕಲ್ಯಾಣಕ್ಕಾಗಿ, ಅವರ ಏಳಿಗೆಗಾಗಿ ಸಾಕಷ್ಟು ಶ್ರಮ ವಹಿಸಿ ಅವರು ಮಾಡಿದಂತಹ ಕೆಲಸಗಳು ಇವತ್ತು ಅವಸ್ಮರಣೀಯ. ಸಂಸದ ಎಸ್ಪಿ ಮುದ್ದಾ ಹನುಮೇಗೌಡ ಮಾತನಾಡಿ, ಇಂದಿರಾಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ, ದೇಶದ ಮೇಲೆ ಪ್ರಭುತ್ವ ಸಾಧಿಸಿದ ವಿಶ್ವದ ಪ್ರಭಾವಿ ಮಹಿಳೆಯಾಗಿದ್ದರು. ಪ್ರತಿಯೊಂದು ಗ್ರಾಮಗಳಲ್ಲಿ ಇವತ್ತು ನಾವು ಏನೇನು ಸಂಚಾರ ಮಾಡಿದ್ವಿ ಅಲ್ಲಿ ನೀವು ನೋಡಬೇಕಾಯಿತು. ನಿಜವಾಗ್ಲೂ ಇಂದಿರಮ್ಮನ ಆ ಪ್ರಭಾವ, ಇಂದಿರಮ್ಮನ ಭಕ್ತಿ, ಇಂದಿರಮ್ಮನ ಬಗ್ಗೆ ಇರತಕ್ಕಂಥ ಅಭಿಮಾನ, ಅದರಲ್ಲಿ ನೀವು ಪ್ರತಿ ಕಣಗಳಲ್ಲಿ ರಸ್ತೆಗಳಲ್ಲಿ ಹೋಗ್ತಕ್ಕಂಥ ಅಜ್ಜ ಅಜ್ಜಿಯಂದಿರು ಚಪ್ಪಲಿ ಬಿಟ್ಟು ಇಂದಿರಮ್ಮನ ಫೋಟೋಗೆ ನಮಸ್ಕಾರ ಮಾಡಿದ್ದು, ಪ್ರತಿ ಹಳ್ಳಿಗಳಲ್ಲಿ ಸಗಣಿ ಸಾರಿಸಿದ್ದು, ಪ್ರತಿ ಗ್ರಾಮಗಳಲ್ಲಿ ರಂಗೋಲಿ ಹಾಕಿದ್ದು, ಯಾರಿಗೂ ಸಹಿತ ನಾವು ಇದರ ಬಗ್ಗೆ ಮಾಹಿತಿ ಬರೀ ನಾವು ಒಂದು ಪಾಂಪ್ಲೆಟ್ ಕೊಟ್ಟು ಹಂಚಿದ್ದು ಬಿಟ್ಟರೆ. ಸ್ವಯಂ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ರಾಮಚಂದ್ರಪ್ಪ, ಎಪಿಎಂಸಿ ಅಧ್ಯಕ್ಷ ಗಂಗಾಧರಪ್ಪ, ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕುಮಾರ್, ಎಪಿಎಂಸಿ ನಿರ್ದೇಶಕ ಯದುನಂದ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೃಷಿ ಇಲಾಖೆ ನೀಡಿದ ತಳಿಯ ಭತ್ತ ಸರಿಯಾದ ಇಳುವರಿ ಬಾರದೆ ನಷ್ಟ ಅನುಭವಿಸಲಾಗಿದೆ ಎಂದು ಕುಣಿಗಲ್ ತಾಲೂಕು ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಇಲಾಖೆ ವಿತರಿಸಿದ ಒಂದು ತಳಿಯ ಭತ್ತದ ಬೀಜದ ಬೆಳೆ ಸರಿಯಾಗಿ ಬಾರದೆ ರೈತರು ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದು, ಈ ಪ್ರದೇಶಕ್ಕೆ ಹೋಗದ ಭತ್ತ ತಳಿಯನ್ನ ಕೃಷಿ ಇಲಾಖೆ ಬೀಜ ಮಾಫಿಯಾಕ್ಕೆ ಒಳಗಾಗಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದೆ ಎಂದು ರೈತರು ಆರೋಪಿಸಿದ್ದಾರೆ. ಕುಣಿಗಲ್ ತಾಲೂಕಿನ ರೈತರು ಸಾಮಾನ್ಯವಾಗಿ IR-64 ಜಯ ಸೇರಿದಂತೆ ಮೊದಲೇ ತಾವು ಬೆಳೆದಿದ್ದ ಭತ್ತದ ಪೈಕಿ ಸ್ವಲ್ಪ ಪ್ರಮಾಣ ಬೀಜಕ್ಕೆ ಶೇಖರಿಸಿ ಅದನ್ನೇ ಬಿತ್ತನೆಗೆ ಬಳಕೆ ಮಾಡುವುದು ವಾಡಿಕೆಯಾಗಿದೆ. ಆದರೆ ಕಳೆದ 5 ವರ್ಷದಿಂದ ಸೂಕ್ತ ಮಳೆ ಬಾರದೆ ಬರಗಾಲ ಇದ್ದ ಕಾರಣ ಬಹುತೇಕ ರೈತರು ಭತ್ತವನ್ನ ಅಕ್ಕಿ ಮಾಡಿಸಿ ಆಹಾರಕ್ಕೆ ಬಳಕೆ ಮಾಡಿಕೊಂಡ ಕಾರಣ ಸೂಕ್ತ ಬಿತ್ತನೆ ಬೀಜ ಇಲ್ಲದಂತಾಗಿತ್ತು. ಪ್ರಸ್ತಕ ಸಾಲಿನಲ್ಲಿ ಕೃಷಿ ಚಟುವಟಿಕೆಗೆ ಪೂರಕವಾಗಿ ಮಳೆ ಚೆನ್ನಾಗಿ ಆದ್ದರಿಂದ ರೈತರು ಭತ್ತದ ಬೀಜಕ್ಕೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿನ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿದಾಗ ಅಲ್ಲಿದ್ದ ಕೃಷಿ ಅಧಿಕಾರಿಗಳು ಸೋನಾ BBT ಎಂಬ ಭತ್ತ ತಳಿ ಬೀಜವನ್ನು ನೀಡಿದ್ದಾರೆ. ಸರ್ಕಾರದ ಎಲ್ಲ ರೀತಿಯ ಸಹಾಯಧನ ಕಳೆದು 50 kg ಬ್ಯಾಗಿಗೆ 600 ರೂಪಾಯಿ ನೀಡಿ ರೈತರು ಖರೀದಿ ಮಾಡಿದ್ದಾರೆ. ಸದರಿ ಭತ್ತದ ತಳಿಯು 4 ತಿಂಗಳ ಬೆಳೆಯಾದ್ದರಿಂದ ರೈತರು ತಮ್ಮ ಗದ್ದೆಯಲ್ಲಿ ಕಳೆದ 4 ತಿಂಗಳಿನಿಂದ ಕಷ್ಟಪಟ್ಟು ಎಕರೆಯೊಂದಕ್ಕೆ ಸುಮಾರು 35,000-45,000 ರೂಪಾಯಿ ವ್ಯಯಿಸಿ ಈ ಬಾರಿ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯನ್ನ ಅನ್ನ ತಿನ್ನುವ ಕನಸು ಕಾಣುತ್ತಿದ್ರು. ಆದರೆ ಇಟ್ಟ ಬೆಳೆ 5 ತಿಂಗಳಾದರೂ ತೆನೆ ಕಟ್ಟದೆ ಬೀಜಗಳು ಪೊಳ್ಳಾದಾಗಲೇ ರೈತರಿಗೆ ಗೊತ್ತಾಗಿದ್ದು ಈ ತಳಿಯ ಭತ್ತದಿಂದ ನಷ್ಟವಾಗಿದೆ ಎಂದು. ತಾಲೂಕಿನ 6 ಹೋಬಳಿಗಳಲ್ಲಿ ಸುಮಾರು 2,700 ಎಕರೆ ಪ್ರದೇಶದಲ್ಲಿ ಈ ತಳಿಯ ಭತ್ತದ ಬೆಳೆ ಇಡಲಾಗಿದ್ದು, ಕಸಬಾ ಹೋಬಳಿಯ ಕಾತಿರಪುರ, ನಂಜೇಗೂಡನಪಾಳ್ಯ, ತಿಪ್ಪಯ್ಯನಪಾಳ್ಯ, ಅರೆಪಾಳ್ಯ, ದೊಡ್ಡಮವತೂರು, ಸಂತೆಮವತೂರು, ಮೋದೂರು, ಹೊಸಹಳ್ಳಿ, ಹೆಗ್ಗಡತಿಹಳ್ಳಿ ಸುತ್ತಮುತ್ತಲ ಪ್ರದೇಶದಲ್ಲೇ ಸುಮಾರು 600 ಎಕರೆ ಭತ್ತದ ಬೆಳೆ ನೆಲಕಚ್ಚಿದೆ ಎಂದು ಹೇಳಲಾಗುತ್ತೆ. ಅಮೃತೂರು ಹೋಬಳಿಯ ಕೊಡವತ್ತಿ ಸುತ್ತಮುತ್ತಲ ಪ್ರದೇಶದಲ್ಲೂ ಭತ್ತದ ಬೆಳೆ ನೆಲಕಚ್ಚಿದೆ. ರೈತರ ಜಮೀನಿನಲ್ಲೇ ಬೆಳೆ ಹಾನಿಯಾಗಿರುವ ಬಗ್ಗೆ ಪರಿಶೀಲನೆಗೆ ತೆರಳಿದ್ದ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ರೈತರು ತೀವ್ರ ವಾಗ್ವಾದ ನಡೆಸಿ ಸೂಕ್ತ ಪರಿಹಾರ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಕೃಷಿ ಇಲಾಖೆಗೆ ಕುಣಿಗಲ್ ಹೋಗಿ ಕೇಳಿದಾಗ 64 ಕೇಳಿದೆ, ಅವ್ರೇನಂದ್ರು BBT ಸೋನಾ ತಗೊಂಡೋಗಿಂದ್ರು.
ನಾವು ಬಿಬಿಡಿ ಸೋನ ಅಂದ್ಬಿಟ್ಟು ತಂದ ಆಗ್ತು ಗೊನೆ ಬರ ಚೆನ್ನಾಗಿ ಬಹಳ ಚೆನ್ನಾಗಿ ಬಂತು. ಚೆನ್ನಾಗಿ ಬಂದು ನಾವು ಎರಡ್ಮೂರು ತರ ಔಷಧಿ ಹೊಡೆದಿದ್ವು. ಕೊನೆ ಒಂದೇ ಟೈಮ್ಗೆ ಎಲ್ಲ ಈ ತರ ಆಗಿ ಎಲ್ಲ ಮುರಾಪಿದ್ದಂಗೆ ಆಗಿಬಿಟ್ಟು ಪೂರ್ತಿ ಸುಮಾರು ಒಂದೂವರೆ ಎಕರೆ ಒಂದು ಮುಕ್ಕಾಲು ಎಕರೆ ಜಮೀನು ನಾವು ಹಾಕಿಸ ಎಲ್ಲ ಪೂರ್ತಿ ಮುರಾಪಿದ್ಬಿಡದೆ. ಹದಿನೈದು ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ರೈತರುಗಳು ಈ ರೀತಿ ಭತ್ತ ತಗೊಂಡಾಗ ಹಾಕವ್ರೆ ಸುಮಾರು ನೂರಾರು ಎಕರೆ ಹಿಂಗೆ ಲಾಸ್ ಆಗಿದೆ ಸಂಗೆ ಎಲ್ಲ ಪೂರ್ತಿ. ಕದರಾಪುರ ಗ್ರಾಮದಲ್ಲಿನ ರೈತ ಚಂದ್ರಶೇಖರ್ ತಾವು ಈ ತಳಿಯನ್ನ ಬೆಳೆದೇ ಇಲ್ಲ. ರೈತ ಸಂಪರ್ಕ ಕೇಂದ್ರದಲ್ಲಿ ಈ ತಳಿಯನ್ನ ಕೊಟ್ಟರು. ತಂದು ನಾಲ್ಕೂವರೆ ತಿಂಗಳಿನಿಂದ ಆರೈಕೆ ಮಾಡಿದ್ದು ಕಾಲಕಾಲಕ್ಕೆ ಔಷಧಿ ಹೊಡೆಸಿ ನಿಗದಿತ ಗೊಬ್ಬರವನ್ನ ಹಾಕಿದೆ. ಈಗ ನೋಡಿದ್ರೆ ಬೆಳೆ ಕೈಗೆ ಬಂದಿಲ್ಲ. ಕೃಷಿ ಅಧಿಕಾರಿಗಳಿಗೆ ಹೇಳಿದ್ರೆ ಫೋಟೋ ಜಮೀನಿನ ದಾಖಲೆ ಕೊಡು, ಸಾಧ್ಯವಿರುವ ಪರಿಹಾರ ಕೊಡಿಸೋಣ ಎನ್ನುತ್ತಾರೆ. ಹೀಗಾದ್ರೆ ರೈತ ಏನ್ ಮಾಡಬೇಕು? ಆತ್ಮಹತ್ಯೆ ಮಾಡಿಕೊಳ್ಳದೆ ಇನ್ನೇನು ಮಾಡ್ತಾನೆ? ಎರಡು ಎಕರೆಗೆ ಒಟ್ಟಾರೆ 80,000 ಖರ್ಚು ಮಾಡಿದ್ದಾನೆ. ಪರಿಹಾರ 2-3,000 ಕೊಡ್ತಾರೆ. ಯಾರ ಹತ್ತಿರ ಹೇಳೋಣ ನಮ್ಮ ಸಮಸ್ಯೆಯನ್ನ? ಗದ್ದೆಯಲ್ಲಿ ಹುಲ್ಲು ಕುಯ್ದು ಹಸುಗಳಿಗೆ ಹಾಕೋಣ ಅಂದ್ರೆ ಹಸುಗಳು ಇಂತಹ ಹುಲ್ಲು ತಿನ್ನಲ್ಲ ಎಂತಾರೆ. ನಮ್ಕೊಂಡು ಕೃಷಿ ಇಲಾಖೆ ಭತ್ತ ತಗೊಂಡ್ ಹಾಕಿದ್ವಿ. ಕೃಷಿ ಇಲಾಖೆ ಈ ತರ ಮೋಸ ಮಾಡಿ ನಮ್ಗೆ ರೈತರಿಗೆ ಮಕ್ಮಾಲ್ ಟೋಪಿ ಹಾಕಿದ್ದಾರೆ. ಅದರಿಂದ ಅದಕ್ಕೋಸ್ಕರ ಈ ಕೃಷಿ ಇಲಾಖೆನೇ ಕಾರಣ ಇದಕ್ಕೆ. ನಮ್ಗೆ ಏನೇ ಬಂದ್ರು ಕೃಷಿ ಇಲಾಖೆನೇ ಹೊಣೆ. ನಾವಿನ್ ಯಾರನ್ನೂ ನಮ್ಮನ್ನ ಅವರನ್ನೇ ಬರೆಸಿ ನಮ್ಗೆ ಒಟ್ಟಾರೆ ಏನು ಒಂದು 100 ಎಕರೆಯಲ್ಲಿ ಆಗಿದೆ ಒಂದು 50 ರೈತರುಗಳಿಗೆ ಪ್ರತಿಯೊಂದು ಪರಿಹಾರನು ಅವರೇ ನೀಡಬೇಕೆಂದು. ನಂಜೇಗೌಡನ ಪಾಳ್ಯದ ಕಾಂತರಾಜು ಮಾತನಾಡಿ, ಈ ಹಿಂದೆ ಈ ತಳಿಯ ಭತ್ತ ಈ ಭಾಗಕ್ಕೆ ಸೂಕ್ತ ಅಲ್ಲ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಇಲಾಖಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಈ ಭಾಗದಲ್ಲಿ ಈ ತಳಿಯ ಭತ್ತದ ಬೀಜಕ್ಕೆ ನಿಯಂತ್ರಣ ಹಾಕಿಸಿದ್ರು. ಆದರೂ ಇಲಾಖಾಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಬೀಜ ಮಾರಾಟ ಮಾಡುವ ಮಾಫಿಯಾಕ್ಕೆ ಅಧಿಕಾರಿಗಳು ಸರ್ಕಾರ ಮಣಿಯಿತೋ ಗೊತ್ತಿಲ್ಲ. ಇಲ್ಲಿಗೆ ಪೂರೈಸಿ ರೈತರ ಮನೆ ಹಾಳು ಮಾಡಿದ್ದಾರೆ. 30,000 ಖರ್ಚು ಮಾಡಿ ಹಾಕರು ದನನು ತಿನ್ನಲ್ಲ ಹುಲ್ಲ ಬಂದದ ಈ ರೋಗ ಅಂತ ನೀವ್ ಹೆಂಗ್ ತರ್ಸಿದ್ರಿ ನಮ್ ತಾಲೂಕಿಗೆ ಭತ್ತನ ಹೇಳ್ರಿ ಹೆಂಗ್ ತರ್ಸಿದ್ರಿ ನೀವು ದೇವೇಗೌಡರು ಎಷ್ಟೆಲ್ಲ ಹೇಳಿದ್ರಿ ತರ್ಸ್ಬೇಡಿ ಅಂತ ತರ್ಸಿದ್ರಿ ನೀವು ನಮ್ ತಾಲೂಕಿಗೆ ಅದ್ವಾ ನೀರೊಳಗೆ ರಾತ್ರಿ ಹೊತ್ತು ಕಣ್ಣಿಗೆ ಎಣ್ಣೆ ಹಾಕೊಂಡು ನೀರ್ ಕಟ್ತಾ ಇದೀವಿ ನಾವು 30-35 ಮಿನಿಮಮ್ ಇದೆ ಇರ್ತದೆ ಮಂಡ್ಯದಲ್ಲೆಲ್ಲ 30-26-24 ನೀವೇನೋ ಹುಳ ಹಿಡ್ಕೋತೀರಿ ಹೊಂಟೈತಿರಪ್ಪ ಇವತ್ತು ಸುಮಾರು ನಾವಿಷ್ಟು ಹುಡುಗರಿಂದ ಭತ್ತ ಬೆಳೆದಿದ್ವಿ ಯಾವತ್ತೂ ಈ ತರ ಅನಾಹುತ ಆಗಿಲ್ಲ. ರೈತರು ಮಾಡಿರುವ ಸಂಪೂರ್ಣ ಖರ್ಚನ್ನ ಕೃಷಿ ಇಲಾಖೆ ಭರಿಸಬೇಕು. ಈ ತಳಿ ಈ ಭಾಗಕ್ಕೆ ಅವೈಜ್ಞಾನಿಕವಾಗಿ ನೀಡಿದ ಅಧಿಕಾರಿ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಂತರ ಮತ್ತೆ ಕೋಶಾವಸ್ಥೆಗೆ ಹೋಗಿ ಈಗ ಮತ್ತೆ ಉದ್ಭವವಾಗಿ ಈ ಹುಳುಗಳು ಬಂದಿದ್ದಾವೆ. ಈ ಹುಳುಗಳು ಬಂದಿದ್ರಿಂದ ಯಾವುದು ಬೇರೆ ಬೆಳೆಗಳು ಕಾಣ್ತಾ ಇಲ್ಲ. ಮುಖ್ಯವಾಗಿ ಏನು ಮೇವಿನ ಬೆಳೆಗಳು ಅಥವಾ ಮೆಕ್ಕೆಜೋಳ ಮೇವಿನ ಬೆಳೆ ಅಥವಾ ನೇಪಿಯರ್ ಮೇವಿನ ಬೆಳೆದಲ್ಲಿ ಅಲ್ಲಲ್ಲಿ ಕಂಡು ಬಂದಿದ್ದು. ಅದಲ್ಲದೆ ಸಹಿತ ಈ ಭತ್ತದಲ್ಲಿ ಈಗ ಹಾರ್ವೆಸ್ಟಿಂಗ್ ಸ್ಟೇಜ್ ಬಂದದಲ್ಲಿ ಎಲೆ ಸ್ವಲ್ಪ ಹಸಿರಾಗಿ ಇದ್ದಿದ್ರಿಂದ ಇದ್ರ ಮೇಲೆ ದಾಳಿ ಮಾಡಿದ್ವಿ. ಜಾಸ್ತಿ ಪ್ರಮಾಣದಲ್ಲಿ ಅಲ್ಲಲ್ಲಲ್ಲಿ ಕಂಡು ಬಂದಿವೆ. ನೀವು ನೋಡಿದಂಗೆ ಫೀಲ್ಡಲ್ಲೂ ಸಹಿತ ಎಲ್ಲೆಲ್ಲೂ ಕೋಶಾವಸ್ಥೆಗೆ ಹೋಗ್ತಾ ಇದ್ದಾವೆ. ಈಗ ಆದಷ್ಟು ಬೇಗ ರೈತರು ಏನಂತಂದ್ರೆ ಕಟಾವು ಮಾಡೋದು ಬಹಳ ಉತ್ತಮ ಒಂದು ವಾರದಲ್ಲಿ. ಅದು ಸೋರ ಬಿಪಿಟಿಸ್ ಎ ವೆರಿ ಗುಡ್ ವೆರೈಟೀಸ್ ಮಾ ಇದು ಇದು ಸಣ್ಣ ಅಕ್ಕಿ ಅದು ಇಟ್ಸ್ ವೆರಿ ಗುಡ್ ಫಾರ್ ಇದು ಊಟ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ತರಿಸಿದ್ದಾರೆ. ಅವ್ರು ಸಪ್ಲೈ ಮಾಡಿ ತರಿಸ್ಕೊಟ್ಟಿದೀವಿ ಏನು ತೊಂದರೆ ಇಲ್ಲ. ಬಟ್ ಡ್ಯಾಮೇಜ್ ಆಗಿರೋದು ನಾಟ್ ಬಿಕಾಸ್ ಆಫ್ ಇದು ಏರಿಯಾ ಇದು ಸೂಟಬಿಲಿಟಿ ಅಂತ ಅಲ್ಲ. ಇದು ಇದಾಗಿರೋದು ಕಂದು ಜಿಗಿ ಅಂತ ಬಂದಿದೆ ಅದು ಈ ವೆರೈಟಿಲಿ ಜಾಸ್ತಿ ಆಗಿದೆ ಅಷ್ಟೇ, ಇನ್ನೆಲ್ಲೂ ಪ್ರಾಬ್ಲಮ್ ಇಲ್ಲ. ಅದು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ್ ವಾರ್ತೆಗಳನ್ನು.